ಸೂರ್ಯ ಬಂದಿದ್ರಿ ಅಪ್ಪ
ಸೂರ್ಯ ತಮ್ಮ ಸೂರ್ಯ ನಮ್ ಪ್ರಿಯ ಕಮ್ಮವರು ದೇವ್ರಿ ಬರತ್ತಾರ ಸ್ವಲ್ಪ ದೂರ ಸ್ವರ್ಗ ನಿಲ್ಲಲಿ ಅಂದ್ರ ಅಷ್ಟ ಕಾವ್ ಏನ್ ಅನ್ಬೇಕಂತ ಗೊತ್ತೇನ್ರಿ. ಜಿಜಿಬಿ ಈ ಊರ್ ತಿಲ್ಲರ್ ತಂಗಿ ಹೋಮ್ ಮಿನಿಸ್ಟರ್ ಮಗಳಾಗಿದ್ರೆ ಏನ್ ಮಾತಾಡ್ತು ಅಂದ್ರೆ ಬೇಕಾದ್ರ ಅವಳಿಗೆ ಅಲ್ಲೇ ನಿಲ್ಲ ಅಂದ್ರಿ ನನ್ನ ಮನಸ್ಸಿಗೆ ಬಹಳ ತ್ರಾಸ ಆತ್ರಿ. ಏನು ನನಗೆ ಹೀಗೆ ಬಗಳಿದಾನೆ ಆ ಬಡ ಬಿಕಾರಿ, ತಿನ್ನಲಿಕ್ಕೆ ಗುಳಿದಿಲ್ಲ, ಬಾಯಿಗೆ ಬಂದಂತೆ ಬಗಳಿದಾನೆ ಆ ಹಲ್ಕ ನನ್ನ ಮಗ. ಇನ್ನೂ ಬಾಳ ಅಂದಾನ್ರಿ, ಅಷ್ಟ ಅಲ್ರಿ ಇನ್ನೂ ಬಾಳ ಅಂದಾನ್ರಿ ಆ ನಿಮ್ ತಿಲ್ಲರ್ ನೋಬ್ಬ ಅಯ್ಯೋಗಿ ನನ್ನ ಮಗ, ತಿರುಬೋಕಿ ನನ್ನ ಮಗ, ಕಸಡ ನನ್ನ ಮಗ, ಲಪ್ಪಂಗ ನನ್ನ ಮಗ, ಕಸಡ ನನ್ನ ಮಗ ಅಂದಾನ್ರಿ. ಏನು ನನಗೆ ಹೀಗೆ ಬಗಳಿದಾನೆ ಆ ಕೆಟ್ಟ ರಕ್ತಕ್ಕೆ ಹುಟ್ಟಿದ ಕೆಟ್ಟ ಸೊಳೆ ಮಗ. ಅಷ್ಟ ಅಲ್ರಿ ಇನ್ನೂ ಇನ್ನೂ ಬಾಳ ಐತ್ರಿ, ನಮ್ ಪ್ರಿಯಾಂಕ ಅಮ್ಮವ್ರ ಕೈ ಹಿಡಿದು ಜಜ್ಜಿ ಹೆಚ್ಚಾಗಿ ಅಪ್ಪಗೊಂಡ ಕಲ್ಲಕ್ಕ ಹಂಗ ಲಚ 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 ಅಂತ ಮುತ್ತು ಕೊಟ್ಟಾನ್ರಿ. ಅಷ್ಟೊಂದು ಯಾಡಿ ತಟ 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 ಅಂತ ಸೂರ್ಯ ಬಿಟ್ಟತ್ರಿ ಅಪ್ಪ. ಅದರಿ ಅಪ್ಪ ಬಾಯಾಗಿನ್ ಜೋಲ್ರಿ ಸುಲಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ, ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ಏ ಸೂರ್ಯ ಮುಗಿಯದಲೇ ನಿನ್ನ ಕತೆ, ಎಂಜಲು ತಿನ್ನು ಬದುಕುತ್ತಿರುವ ನಿನಗೆ ಎಷ್ಟು ಸೊಕ್ಕ ಇರಬೇಕಾದರೆ ಸುತ್ತು ಇಪ್ಪತ್ತು ಹಳ್ಳಿಗೆ ದೊಡ್ಡ ದನಿ ಅನಿಸಿಕೊಂಡಿರುವ ನನಗೆ ಅಷ್ಟಿರದ ಮರದು. ಆದಷ್ಟು ಬೇಗ ನಿನ್ನ ಕೊಲೆಯಾಗಲೇಬೇಕು. ಅಂದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಬನ್ನಿ ಕಿಲ್ಲರ್ ಬನ್ನಿ, ಆ ಬಡನ್ನ ಬಡ ಶಿವಣ್ಣನ ಮಗ ಸೂರ್ಯ ಇಂದು ನನ್ನ ಮನೆಗೆ ಬಂದು ಬಂದಂತೆ ಬಗಳೆ ಹೋಗಿದ್ದಾನೆ. ಆದಷ್ಟು ಬೇಗ ಅವನ ಕೈ ಕಾಲುಗಳನ್ನು ಸುಟ್ಟು ಹಾಕಬೇಕು. ಈ ಭೂಮಂಡಲದ ಸುಟ್ಟು ಭಸ್ಮ ಮಾಡುವಂತ ಗಂಡು ನೀಡಿರುವಾಗ ಈ ರೀತಿ ಬಡಾಧಿಕಾರಿ ನನ್ನ ಮಗ. ಕಿಲಾರಿ ಮಾತು, ನಾನು ಕಾಲಿಟ್ಟರೆ ಸಾಕು ಬರಡು ಭೂಮಿ ಕೂಡ ಬೆಳೆಯನ್ನು ಬೆಳೆಯುತ್ತದೆ ಅಂದಾಗ ಇನ್ನು ಕೂಲಿ ನಾಲಿ ಮಾಡಬಾರದು. ಆಮನಗ ಅವಮಾನದ ಮಾತುಗಳನ್ನು ಆಡಿದನೆಂದರೆ ಇಡೀ ಕಾಡಡುವಿಗೆ ಬೆಂಕಿ ಹತ್ತಿದ ಹಾಗೆ. ಆದಷ್ಟು ಬೇಗ ಅವನ ಎದೆಗೆ ಗುಂಡು ಹಾಕಿ ಅವನ ದೇಹವನ್ನು ನಾಯಿ ನರಿಗಳಿಗೆ ಉಣಪಡಿಸಲೇಬೇಕು. ಏ
ನಮ್ಮನ್ನ ಯಾವತ್ತಿದ್ರು ರಾಮ ನಾನು ರಾವಣನೇ